वेलकम टू गीता सविरुचि इवत्तिन वीडियो डिफरेंट आगि इडली मंचूरी हेगे माडोदु अंत तोरिस्तीनि नीवु गोबी मंचूरी तिंदिर्तीरा पनीर मंचूरी तिंदिर्तीरा इन्नु यावदे तरद मंचूरी तिंदिर्तीरा आदरे इडली मंचूरी यावागू तिंदिरल्लवल्वा सो अदक्के नानु ई तर डिफरेंट आगिरली अंत इडली मंचूरी हेगे माडोदु अंत तोरिसोण अंत बंदिद्दीनि ई चळिगालदल्लि बिसि बिसियागि स्वल्प डिफरेंट आगि एनादरू तिन्नबेकु अंत अनिसुत्ते अल्वा आग ई ತರ ಮಾಡ್ಕೊಂಡು ತಿಂತ ಇದ್ರೆ ಬಾಯಿಗೂ ಖುಷಿ ಹೊಟ್ಟೆಗೂ ಖುಷಿ ಹಾಗೆ ಮನಸಿಗೂ ಖುಷಿ ಅಲ್ವಾ ಈ ವಿಡಿಯೋ ನೋಡೋಕಿನ ಮುಂಚೆ ನೀವು ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ಎಲ್ಲಾ ವಿಡಿಯೋಸ್ನು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ವಿಡಿಯೋನು ಮಿಸ್ ಮಾಡದೆ ನೋಡ್ಕೋಬಹುದು ಈಗ ಈ ಇಡ್ಲಿ ಮಂಚೂರಿಗೆ ಏನೇನ್ ಹಾಕಬೇಕು ಹೇಗೆ ಮಾಡಬೇಕು ಎಲ್ಲಾ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಇಡ್ಲಿಗಳನ್ನ ಈ ತರ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಎಲ್ಲಾ ಸೇಮ್ ಸೈಜ್ ಅಲ್ಲಿ ಬರೋ ತರ ಕಟ್ ಮಾಡ್ಕೊಳ್ಳಿ ನಾನು 4 ಇಡ್ಲಿ ತಗೊಂಡಿದ್ದೀನಿ ಚಿಕ್ಕದ ಕಟ್ ಮಾಡ್ಕೊಂಡಿರೋ ಮೆಣಸಿನಕಾಯಿ ಚಿಕ್ಕದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿನೂ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಆನಿಯನ್ಸ್ ನ ಈ ತರ ಪೆಟಲ್ ಕಟಿಂಗ್ ಅಂತಾರಲ್ವಾ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಂಚೂರಿಸ್ ಗೆ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಸಾಸ್ ಸ್ವಲ್ಪ ಹಾಗೆ ಸೋಯಾ ಸಾಸ್ ಸ್ವಲ್ಪ ಬರಿ ಇಷ್ಟೇ ಇಂಗ್ರೆಡಿಯೆಂಟ್ಸ್ ಇಂದ ತುಂಬಾ ಟೇಸ್ಟಿ ಆಗಿರೋ ಇಡ್ಲಿ ಮಂಚೂರಿ ರೆಡಿ ಮಾಡ್ಕೋಬಹುದು ಈಗ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಈಗ ಕಾದಿರೋ ಎಣ್ಣೆ ಒಳಗೆ ಈ ಇಡ್ಲಿ ಪೀಸಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಾ ಪೀಸಸ್ ಅನ್ನು ಹಾಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ಈ ಇಡ್ಲಿ ಪೀಸಸ್ ನ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತ ಏನು ಇಲ್ಲ ಇಡ್ಲಿ ಅವಾಗಲೇ ಬೆಂದಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣನೇ ತಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರಿಸ್ಪಿ ಆದ್ರೆ ಸಾಕು ಒಳಗಡೆ ಎಲ್ಲ ಅವಾಗಲೇ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತು ಡೀಪ್ ಫ್ರೈ ಮಾಡೋದು ಬೇಕಾಗಿಲ್ಲ ನೋಡಿ ಸ್ವಲ್ಪ ಈ ತರ ಕಲಸ್ಕೊಂತ ಹೋದ್ರೆ ಅವಾಗಲೇ ಇಡ್ಲಿಗಳೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಹೋಗ್ತಾ ಇದೆ ನೋಡಿ ಅವಾಗಲೇ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಈ ತರ ಬ್ರೌನ್ ಕಲರ್ ಅಲ್ಲಿ ಟರ್ನ್ ಆದ ತಕ್ಷಣನೇ ಇದನ್ನೆಲ್ಲ ಒಂದು ಸೈಡ್ ಗೆ ತಗೆದು ಇಟ್ಕೊಂಡು ಬಿಡಬೇಕು ಇವು ತಣ್ಣಗಾದ್ರೂ ತುಂಬಾ ಕ್ರಿಸ್ಪಿ ಆಗಿಯೇ ಇರುತ್ತೆ ಈಗ ಮಂಚೂರಿ ಹೇಗೆ ಮಾಡ್ಕೊಳ್ಳೋದು ತೋರಿಸ್ತೀನಿ ಇನ್ನೊಂದು ಪ್ಯಾನ್ ಅಲ್ಲಿ 2 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತಿದ್ದೀನಿ ಅವಾಗಲೇ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಂತೀನಿ ಚಿಕ್ಕದ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನಕಾಯಿ ಈರುಳ್ಳಿ ಈ ಪ್ಲೇಸ್ ಅಲ್ಲಿ ನೀವು ಇನ್ನು ಕ್ಯಾಪ್ಸಿಕಂ ಅನ್ನು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ಹೈ ಫ್ಲೇಮ್ ಅಲ್ಲೇ ಮಾಡ್ಕೋಬೇಕು ಯಾವಾಗಲೂ ಮಂಚೂರಿಸ್ ಎಲ್ಲ ಹೈ ಫ್ಲೇಮ್ ಅಲ್ಲೇ ಮಾಡ್ಕೋಬೇಕು ಒಂದು 2 ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕೊಂತಿದ್ದೀನಿ ನಿಮಗೆ ಸ್ವೀಟ್ನೆಸ್ ಬೇಕು ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಂದು 1/2 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಂತಿದ್ದೀನಿ ಹುಳಿ ಜಾಸ್ತಿ ಬೇಕು ತಿನ್ನೋರು ಸೋಯಾ ಸಾಸ್ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇದೆಲ್ಲ ಹೈ ಫ್ಲೇಮ್ ಅಲ್ಲೇ ಕಲಸ್ಕೋಬೇಕು ಈಗ ನಾವು ಫ್ರೈ ಮಾಡ್ಕೊಂಡಿರೋ ಇಡ್ಲಿ ಪೀಸಸ್ ನೆಲ್ಲ ಹಾಕೊಂತಿದ್ದೀನಿ ಇದನ್ನು ಹೈ ಫ್ಲೇಮ್ ಅಲ್ಲೇನೇ ಟಾಸ್ ಮಾಡ್ಕೋಬೇಕು ಈಗ ಈ ಗ್ರೇವಿ ಎಲ್ಲ ಇಡ್ಲಿಗೆ ಹತ್ತಕೊಳ್ಳೋ ತರ ಮಿಕ್ಸ್ ಮಾಡ್ಕೋಬೇಕು ಈ ತರ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಟಾಸ್ ಮಾಡ್ಕೋಬೇಕು ಲೋ ಫ್ಲೇಮ್ ಮಾಡ್ಕೊಂಡ್ರೆ ಇಡ್ಲಿಗಳು ಮೆತ್ತಗಾಗಿ ಹೋಗುತ್ತೆ ಸೋ ಈ ತರ ಹೈ ಫ್ಲೇಮ್ ಅಲ್ಲೇನೇ ಟಾಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಆದ ತಕ್ಷಣ ಕೊತ್ತಂಬರಿ ಹಾಕೊಂಡು ಆಫ್ ಮಾಡ್ಕೊಂಡು ಬಿಡೋದು ನಿಮ್ಮತ್ರ ಸ್ಪ್ರಿಂಗ್ ಆನಿಯನ್ಸ್ ಇದ್ರೆ ಅದನ್ನು ಹಾಕೋಬಹುದು ನೋಡಿದ್ರಾ ಫ್ರೆಂಡ್ಸ್ ಎಷ್ಟು ಈಜಿ ಅಲ್ವಾ ಇಡ್ಲಿ ಮಂಚೂರಿ ಮಾಡ್ಕೊಳ್ಳೋದು ಅಷ್ಟೇ ಟೇಸ್ಟಿ ಆಗಿರುತ್ತೆ ತುಂಬಾ ಸಿಂಪಲ್ ಆಗಿ ಈಜಿ ಆಗಿ ಯಾವಾಗ ಅನ್ಕೊಂಡ್ರೆ ಅವಾಗೆ ಈ ತರ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೂ ರಿಲೇಟಿವ್ಸ್ ಗೂ ಶೇರ್ ಮಾಡಿ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲಾ ವಿಡಿಯೋಸ್ ನ್ನು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ಮೆನ್ಷನ್ ಮಾಡಿದ್ದೀನಿ ದಯವಿಟ್ಟು ಒಂದ್ಸರಿ ವಾಚ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು